ಪ್ಯಾಂಟ್ ಶರ್ಟ್ ಧರಿಸಿ ಕಾರಲ್ಲಿ ಬಂದ ಯುವತಿಯೊಬ್ಬಳು ಮನೆಯ ಮುಂದಿರುವ ಕುಂಡಗಳನ್ನು ಕದ್ದು ಕಾರಿನಲ್ಲಿ ಪರಾರಿಯಾಗಿದ್ದ ಘಟನೆ ಬೆಂಗಳೂರಿನಲ್ಲಿ 2 ದಿನಗಳ ಹಿಂದೆ ನಡೆದಿತ್ತು. ಸಂಜಯನಗರ ಠಾಣೆಯ RMV 2ನೇ ಸ್ಟೇಜ್ನಲ್ಲಿ ಈ ಘಟನೆ ನಡೆದಿದ್ದು, ಇದರ ಸಂಪೂರ್ಣ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾವ್ಯ ಸೆಲ್ವಂ ಎನ್ನುವರ ಮನೆ ಮುಂದಿರುವ ಹೂಕುಂಡಗಳು ದಿಢೀರ್ ನಾಪತ್ತೆಯಾಗಿದ್ದವು. ಹೀಗಾಗಿ ಸಿಸಿಟಿವಿ ಪರಿಶೀಲನೆ ಮಾಡಿ ಅವುಗಳನ್ನು ಯಾರು ಕಳ್ಳತನ ಮಾಡಿದ್ದಾರೆಂದು ನೋಡಿದರು. ಆ ಸಿಸಿಟಿವಿಯಲ್ಲಿ ಐಷಾರಾಮಿ ಕಾರ್ನಲ್ಲಿ ಬಂದ ಯುವತಿಯೊಬ್ಬಳು ಹೂವಿನ ಕುಂಡಗಳನ್ನು ಕದಿತಾ ಇರುವಂತಹ ದೃಶ್ಯ ಸೆರೆಯಾಗಿತ್ತು. ಸಿಸಿಟಿವಿ ದೃಶ್ಯಾವಳಿಗಳನ್ನು ಟ್ವಿಟರ್ನಲ್ಲಿ ಹಾಕಿಕೊಂಡಿದ್ದ ಕಾವ್ಯ ಅವರು ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ತನಿಖೆ ನಡೆಸೋಕೆ ಹೇಳಿದರು. ಬಳಿಕ ಕಾರಿನ ನಂಬರ್ ಅನ್ನು ಕೂಡ ಅದರಲ್ಲಿ ಹಾಕಿದ್ದರು. ಯುವತಿ ಕಳ್ಳತನ ಮಾಡುವ ಉದ್ದೇಶದಿಂದ ರಸ್ತೆ ಮಧ್ಯದಲ್ಲಿ ಕಾರನ್ನು ನಿಲ್ಲಿಸಿದ್ದು, ಕಾರ್ನಲ್ಲಿ ಡ್ರೈವರ್ ಇದ್ದಾನೆ. ಯುವತಿ ಅತ್ತಿತ್ತ ನೋಡುತ್ತಾ ಕಳ್ಳರಂತೆ ಬಂದು ಎರಡೂ ಹೂಕುಂಡಗಳನ್ನು ಕದ್ದು ಕಾರಿನ ಡಿಕ್ಕಿಯಲ್ಲಿ ಇಟ್ಕೊಂಡಿದ್ದಾಳೆ. ಇವಿಷ್ಟು ಸಿಸಿಟಿವಿಯಲ್ಲಿ ದಾಖಲಾಗಿದ್ದನ್ನ ಪೊಲೀಸರು ಗಮನಿಸಿ ಕಾರ್ ನಂಬರ್ ಸುಳಿವು ಹಿಡಿದು ಹೊರಟ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಆಕೆಯು ಕುಂಡ ಕದ್ದಿರುವುದು ದೃಢಪಟ್ಟಿತು. ಕೊನೆಗೆ ಯುವತಿಯು ಕುಂಡಗಳನ್ನ ಕಾವ್ಯ ಅವರಿಗೆ ಹಿಂದಿರುಗಿಸಿ ಕ್ಷಮೆ ಕೇಳಿದ್ದಾರೆ. ಕಾವ್ಯ ಕೂಡ ತಾವು ಹಾಕಿದ ಕೇಸನ್ನ ಹಿಂಪಡೆದುಕೊಂಡಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕು ನರಗುಂದ ಹೋಬಳಿಯ ಹಿರೇಕೊಪ್ಪ ಗ್ರಾಮದ ಸರ್ವೆ ನಂಬರ್ 719/1+2 ಬರುವ 5 ಎಕರೆ 16 ಗುಂಟೆ ಫಲವತ್ತಾದ ಭೂಮಿ ಮಾರಾಟಕ್ಕಿದೆ. ಈ ಹೊಲಕ್ಕೆ ಕಿನಾಲ್ ನೀರಿನ ವ್ಯವಸ್ಥೆ ಇದ್ದು ನೀರಾವರಿಗೆ ಬಹು ಯೋಗ್ಯವಾದ ಜಮೀನು ಇದಾಗಿದೆ. ಈ ಜಮೀನು ಅರಸಿನಗೂಡಿ ಮುಖ್ಯರಸ್ತೆಗೆ ಹೊಂದಿಕೊಂಡಿದ್ದು ಯೋಗ್ಯ ಬೆಲೆಗೆ ನಿಮಗೆ ಸಿಗ್ತಿವೆ. ಹಾಗಾದ್ರೆ ಹಿಂದೆ ಸಂಪರ್ಕಿಸಿ. ಸಂಪರ್ಕ ಸಂಖ್ಯೆ 7975559037. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.